ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ತರಗತಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯ ಮತ್ತು ಅವುಗಳ ಪ್ರಕಾರಗಳು ಈ ವ್ಯಾಕರಣ ಅಂಶದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ವಿಭಕ್ತಿ ಪ್ರತ್ಯಯ ಮತ್ತು ಅವುಗಳ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಭಕ್ತಿ ಪ್ರತ್ಯಯ ನೋಡಿ ವಿಭಕ್ತಿ ಪ್ರತ್ಯಯ ಅಂತ ಯಾಕೆ ಕರೀಲಾಗ್ತದೆ ಅಂದರೆ ನಾಮಪದಗಳನ್ನು ಸೃಷ್ಟಿ ಮಾಡುವ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರೀಲಾಗ್ತದೆ ನಾಮ ನಾಮಪದಗಳಿಗೆ ಸೃಷ್ಟಿ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದಗಳು ಉಂಟಾಗ್ತವೆ ಉದಾಹರಣೆಗೆ ರಾಮಕ್ಕ ಪ್ರಥಮ ಪ್ರತ್ಯಯ ಪ್ರತ್ಯಯವೂ ಸೇರಿದಾಗ ರಾಮನೂ ಆಗ್ತದೆ ಹೀಗೆ ನಾಮಪದ ಉಂಟಾಗ್ತದೆ ಅಂದ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರೋದು ವಿಭಕ್ತ ಪ್ರತ್ಯಯ ಅಂದಾಗ ಪ್ರಥಮವು ದ್ವಿತೀಯಾನೋ ತೃತೀಯಿಂದ ಈ ರೀತಿ ಬರ್ತಕ್ಕಂಥವು ಅವಾಗ ಏನಾಗ್ತದೆ ಒಂದು ವಿಭಕ್ತಿ ಪ್ರತ್ಯಯ ಉಂಟಾಗ್ತದೆ ಅಂದರೆ ನಾಮಪ್ರತ್ಯ ಪ್ರದಗಳನ್ನು ಯಾವ ಸೃಷ್ಟಿ ಮಾಡ್ತಾವೋ ಅವೆಲ್ಲ ವಿಭಕ್ತಿ ಪ್ರತ್ಯಯಗಳು ಅರ್ಣಿಸ್ಕೊಳ್ತಾವೆ ಅಂದರೆ ಈಗ ನಾಮ ಪ್ರಕೃತಿಗಳಿಗೆ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನೆನ್ನುವರು ಅಂದ್ರೆ ನಾಮ ನಾಮಪ್ರತ್ಯಗಳಿಗೆ ಬೇರೆ ಬೇರೆ ಮುಂದೆ ಸೇರಿಕೊಂಡು ಅಂದ್ರೆ ನಾಮ ಪ್ರಕೃತಿಗಳಿಗೆ ಮುಂದೆ ಅವಿಭಕ್ತ ಪ್ರತ್ಯಯ ಸೇರಿಕೊಳ್ತಾವೆ ಸೇರಿಕೊಂಡು ಅರ್ಥವನ್ನು ಕೊಡ್ತಕ್ಕಂಥದ್ದು ಅವ್ಯಕ್ತ ಪ್ರತ್ಯಯ ಉದಾಹರಣೆಗೆ ರಾಮನು ಕಾಡಿಗೆ ಹೋದನು ಇಲ್ಲಿ ರಾಮನು ಹೋದ ಆಮೇಲೆ ಲಕ್ಷ್ಮಣನು ರಾಮನನ್ನು ಅದ ನನ್ನು ಅಂದರೆ ಪ್ರಥಮವೂ ದ್ವಿತೀಯ ದ್ವಿತೀಯ ಹಿಂಗೆ ಸೇರ್ತಕ್ಕಂಥಂದರೆ ಬೇರೆ ಬೇರೆ ಪ್ರತ್ಯಯಗಳು ಸೇರಿ ಅರ್ಥವನ್ನು ಕೊಡ್ತಕ್ಕಂಥದ್ದು ಲಕ್ಷ್ಮಣನು ರಾಮನನ್ನು ನೋಡಲು ಬಂದನು ನಂತರ ನಾವು ರಾಮನಿಂದ ಕಲಿಯುವುದು ಬಹಳ ಇದೆ ರಾಮನಿಂದ ಇದು ಬರ್ತದೆ ನಾನು ರಾಮನಿಗೆ ರಾಮನಿಗೆ ಇದು ವ್ಯಕ್ತ ಪ್ರತ್ಯಯ ಅನ್ನು ಕೊಟ್ಟೆ ಸೀತೆಗೆ ರಾಮನ ದೆಸೆಯಿಂದ ನೋವಾಯಿತು ಇಲ್ಲಿ ರಾಮನ ದೆಸೆಯಿಂದ ಬರ್ತದೆ ಇನ್ನು ರಾಮನ ಹೆಂಡತಿ ಸೀತೆ ರಾಮನ ನೋಡಿ ರಾಮನಲ್ಲಿ ಒಳ್ಳೆಯ ಗುಣ ಅಲ್ಲಿ ಇಲ್ಲಿ ವ್ಯಕ್ತ ಪ್ರತ್ಯಯ ಬರ್ತದೆ ಇನ್ನು ವಿಭಕ್ತಿ ಪ್ರತ್ಯಯಗಳಲ್ಲಿ ನಾವು ಪ್ರಕಾರಗಳನ್ನು ಮಾಡ್ತೇವೆ ವಿಭ್ಯಕ್ತಿ ಪ್ರತ್ಯಯಗಳಲ್ಲಿ ಏಳು ರೀತಿಯ ವಿಭಕ್ತಿ ಪ್ರತ್ಯಯಗಳು ಬರ್ತಾವೆ ಅಂದರೆ ಆ ಏಳು ರೀತಿಯ ವಿಭಕ್ತಿ ಪ್ರತ್ಯಯಗಳಿಗೆ ನಾವು ಏನಂತ ಕರೀಲಾಗ್ತದೆ ಅಂದರೆ ಪ್ರಥಮ ಭಕ್ತಿ ಪ್ರತ್ಯಯ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಈ ರೀತಿಯ ಭಕ್ತಿ ಪ್ರತ್ಯಯಗಳು ಬರ್ತಾವೆ ಅವುಗಳ ಕಾರಕಾರ್ಥಗಳಂದಾಗ ಪ್ರಥಮಕ್ಕೆ ಕರ್ತಕಾರ್ಥ ಅಂತ ಕರಿತೇವೆ ಇನ್ನು ದ್ವಿತೀಯಕ ಕರ್ಮಾರ್ಥ ಆಮೇಲೆ ಕರ್ಣಾರ್ಥ ತೃತೀಯಕ್ಕೆ ಚತುರ್ಥಕ ಸಂಪ್ರದಾನ ಆಮೇಲೆ ಪಂಚಮಿ ಅಪದಾನ ಸೃಷ್ಟಿ ಅಂದರೆ ಸಂಬಂಧ ಸಪ್ತಮಿ ಅಂದರೆ ಅಧಿಕರಣ ಹಿಂಗೆ ಬರ್ತದ ಇದರಲ್ಲಿ ಪ್ರಥಮ ಬರ್ತಕ್ಕಂಥ ಪ್ರಥಮ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಗೆ ಈಗೆ ಕೆ ಪಂಚಮಿ ದೆಸೆಯಿಂದ ಸೃಷ್ಟಿ ಅ ಸಪ್ತಮಿ ಅಲ್ಲಿ ಬರ್ತದೆ ಇವು ಅಂದರೆ ಅದನ್ನ ನಾವು ಕರ್ತಾರ್ಥ ಹೂ ಕರ್ಮಾರ್ಥ ಅನ್ನು ಕರ್ ಕರ್ಮಾರ್ಥ ಇಂದ ಸಂಪ್ರದಾಯ ಗೆ ಇಗೆ ಕೆ ಅಪಾದಾನ ದಸೆಯಿಂದ ಸಂಬಂಧ ಅಧಿಕರಣ ಅಲ್ಲಿ ಅಂತ ಯೂಸ್ ಮಾಡ್ಲಾಗ್ತದೆ ಇರೋ ಉದಾಹರಣೆ ನೋಡಿದಾಗ ಪ್ರಥಮ ಸಾವಿತ್ರಿ ಪ್ಲಸ್ ಹೂ ಸಾವಿತ್ರಿಯೂ ಸಾವಿತ್ರಿ ಅನ್ನು ಸಾವಿತ್ರಿಯಿಂದ ಸಾವಿತ್ರಿಗೆ ಆಮೇಲೆ ಸಾವಿತ್ರಿಯ ದೆಸೆಯಿಂದ ಸಾವಿತ್ರಿಯ ಸಾವಿತ್ರಿಯಲ್ಲಿ ಈ ರೀತಿ ಉದಾಹರಣೆಯನ್ನು ತೆಗೆದುಕೊತವು ಅದೇ ಸಾಮಾನ್ಯವಾಗಿ ಇವುಗಳನ್ನು ಹಳೆಗನ್ನಡದಲ್ಲಿ ಪ್ರತ್ಯೇಕಗಳು ಏನು ಬರ್ತವೆ ಅಂದ್ರೆ ಪ್ರಥಮ ಮ ಅಂತ ಬರ್ತದೆ ದ್ವಿತೀಯ ಅಂ ತೃತೀಯ ಇಂ ಅಮ್ ಹಿಂದೆ ಅಂತ ಬರ್ತದೆ ಆಮೇಲೆ ಚತುರ್ಥಿ ಗೆ ಕೆ ಇ ಕೆ ಅಂತ ಬರ್ತದೆ ಇನ್ನು ಪಂಚಮಿ ಅತಿ ನಿಂ ಅತಿನಿಂದ ಅಂತ ಬರ್ತದೆ ಆಮೇಲೆ ಷಷ್ಠಿಯ ಸಪ್ತಮಿ ವಳ್ಳ ಬರ್ತದಂದ್ರೆ ಉದಾಹರಣೆಗೆ ಸಾವಿತ್ರಿಯಂ ಸಾವಿತ್ರಿಯಂ ಸಾವಿತ್ರಿ ಎಂ ಸಾವಿತ್ರಿ ಸಾವಿತ್ರಿಯಿಂದಂ ಸಾವಿತ್ರಿ ಹಿಂದೆ ಸಾವಿತ್ರಿಮಗೆ ಸಾವಿತ್ರಿ ಹತ್ತನಿಂ ಸಾವಿತ್ರಿ ಹತ್ತನಿಂದ ಸಾವಿತ್ರಿ ಈ ರೀತಿ ಬರ್ತಕ್ಕಂಥ ಆಮೇಲೆ ಸಾವಿತ್ರಿಯ ಸಾವಿತ್ರಿಯೋಳ್ ಅಂತ ಬರ್ತಕ್ಕಂಥದ್ದು ಅಂದರೆ ಈ ವ್ಯಕ್ತಿಯ ಪಲ್ಲಟವನ್ನು ನೋಡೋಣ ನೋಡ್ರಿ ವ್ಯಕ್ತಿಯ ಪಲ್ಲಟ ಅಂದಾಗ ಒಂದು ವಿಭಕ್ತಿ ಪ್ರತ್ಯಯ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯ ಬಳಸ್ತವು ಕ್ರಮವಾಗಿ ಅದಕ್ಕೆ ವ್ಯಕ್ತಿ ಪಲ್ಲಟ ಅಂತ ಕರೀಲಾಗ್ತದೆ ಅಂದರೆ ಹೆಂಗ ಈಗ ದ್ವಿತೀಯ ವ್ಯಕ್ತಿ ಪ್ರತ್ಯೇಕ ಊರನ್ನು ಸೇರಿದನು ಬೆಟ್ಟವನ್ನು ಹತ್ತಿದನು ಇವು ದ್ವಿತೀಯ ಯಾಕಂದ್ರೆ ನೂ ನೂ ಆಗಿತಿ ಆಮೇಲೆ ಪಂಚಮಿ ಅಂದಾಗ ಮರದ ದೆಸೆಯಿಂದ ಹಣ್ಣು ಬಿತ್ತು ಕೌರವನ ದೆಸೆಯಿಂದ ಕೆಡ್ತಾಯಿತ್ತು ದೆಸೆಯಿಂದ ಕೌರವನ ದೆಸೆಯಿಂದ ಆಮೇಲೆ ಅಂದಾಗ ನಮ್ಮ ಚಿಕ್ಕಪ್ಪ ಅಯೋಧ್ಯೆಯ ರಾಜ ಇನ್ನು ಸಪ್ತಮಿ ಅಂದಾಗ ಹಳ್ಳದಲ್ಲಿ ಬಿದ್ದನು ಅವನಲ್ಲಿ ಸಾಮರ್ಥ್ಯವಿಲ್ಲ ನಾ ಚತುರ್ಥಿ ಭಕ್ತಿ ಪ್ರತಿ ಅಂದಾಗ ಊರಿಗೆ ಸೇರಿದವನು ಬೆಟ್ಟಕ್ಕೆ ಹತ್ತಿದನು ತೃತೀಯ ಭಕ್ತಿ ಮರದಿಂದ ಹಣ್ಣು ಬಿತ್ತು ಕೌರವನಿಂದ ಕೆಡ ಕೆಡಾಯಿತು ನೋಡಿ ಇತ್ತು ಅಂದ್ರು ನೋಡಿ ಚತುರ್ಥ ಚತುರ್ಥಿ ಭಕ್ತಿ ಪ್ರತಿ ಅಂದಾಗ ನಮಗೆ ಚಿಕ್ಕಪ್ಪ ಅಯೋಧ್ಯೆಗೆ ರಾಜ್ಯ ದಿನ ಚತುರ್ಥಿ ಹಳ್ಳಕ್ಕೆ ಬಿದ್ದನು ಅವನಿಗೆ ಸಾಮರ್ಥ್ಯವಿಲ್ಲ ಈ ರೀತಿ ಏನಾದರೂ ನಾವು ವಿಭಕ್ತಿ ಪಲ್ಲಟ್ಟಿಗೆ ಉದಾಹರಣೆ ಕೊಡಬೋದು ಇಷ್ಟು ಈ ವಿಭಕ್ತಿ ಪ್ರತ್ಯಯ ಅದ ವಿಭಕ್ತಿ ಪ್ರತ್ಯಯಗಳಲ್ಲಿ ಇಂಪಾರ್ಟೆಂಟ್ ಅಂದರೆ ಏಳು ರೀತಿಯ ವಿಭಕ್ತಿ ಪ್ರತ್ಯಯಗಳು ಪ್ರಥಮವು ಅನ್ನೋ ತೃತೀಯದಿಂದ ಚತುರ್ಥಿಗೆ ಪಂಚಮಿಯಲ್ಲಿಗೆ ಅಷ್ಟಿಯಲ್ಲಿ ಸಪ್ತಮ ಹಿಂಗ ಬರ್ತಕ್ಕಂಥವು ಈ ವಿಭಕ್ತಿ ಪ್ರತ್ಯಯ ಬಗ್ಗೆ ಸಾಕಷ್ಟುರ ಪರೀಕ್ಷೆಗಳಿಗೆ ಕೇಳಲಾಗಿದೆ ವಿದ್ಯಾರ್ಥಿಗಳು ಗಮನದಲ್ಲಿಕೊಂಡು ಅಧ್ಯಯನ ಮಾಡಿಕೊಳ್ಳ್ರಿ ಇಷ್ಟು ಇದ್ರ ಬಗ್ಗೆ ಆದ ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ದಲ್ಲೇ ಬಿದ್ದು ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ ಹೊತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಟೈಕ್ ಯು ಟು ನೈನ್ ಆಲ್